ಶ್ರೀ 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 ಭಕ್ತ ಕನಕದಾಸರ 531ನೇ ಜಯಂತ್ಯುತ್ಸವವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಒಂದು ಜಾತ್ಯಾತೀತವಾಗಿ ಎಲ್ಲ ಸಮುದಾಯಗಳು ಕೂಡ ಸೇರಿ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ರಾಜ್ಯ ಕಂಡಂತಹ ಅಪರೂಪದ ಮುಖ್ಯಮಂತ್ರಿಗಳು ಶೋಷಿತ ವರ್ಗಗಳ ಕಣ್ಮಣಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಮತ್ತು ಬಯಲು ಸೀಮೆಗೆ ಒಂದು ಆರಾಧ್ಯ ದೈವ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಅಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ನಮ್ಮ ನಾಯಕರು, ಈ ಭಾಗದ ಸಂಸತ್ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರು ಆಗಿರ್ತಕ್ಕಂತಹ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಜಿರವರೇ, ಶಾಸಕ ಸ್ನೇಹಿತರಾಗಿರ್ತಕ್ಕಂತಹ ಶ್ರೀ ಭೈರತಿ ಬಸವರಾಜ್ ರವರೇ, ಹಿರಿಯರು, ಮಾಜಿ ಮಂತ್ರಿಗಳು, ಸಮುದಾಯಕ್ಕೆ, ಹಿಂದುಳಿದ ವರ್ಗಗಳಕ್ಕೆ ಅಪಾರವಾದಂತಹ ಅವರದ್ದೇ ಆದಂತಹ ಕಾಣಿಕೆಯನ್ನ ಕೊಟ್ಟಿರ್ತಕ್ಕಂತಹ ಶ್ರೀ ಎಚ್ ಎಂ ರೇವಣ್ಣನವರೇ, ಈಗ ತಾನೇ ಶಾಸಕ ಸ್ನೇಹಿತರಾಗಿರ್ತಕ್ಕಂತಹ ಮುನರತ್ನರವರು ಕೂಡ ಬಂದಿದ್ದಾರೆ, ನಮ್ಮ ತಂದೆಯವರಾದಂತಹ ಶ್ರೀ ಕೇಶವ ರೆಡ್ಡಿರವರೇ, ಸನ್ಮಾನ್ಯ ಕೆವಿ ನಾಗರಾಜಣ್ಣವರೇ, ಸನ್ಮಾನ್ಯ ಮುನಿಯಪ್ಪನವರೇ, ಯಳವಳ್ಳಿ ರಮೇಶ್ ಅವರೇ, ಕೃಷ್ಣಮೂರ್ತಿ ಅವರೇ, ಜಯರಾಮ್ ರವರೇ, ಮತ್ತು ಎಲ್ಲ ಕುರುಬ ಸಮುದಾಯದ ಜಿಲ್ಲಾ ಮಟ್ಟದ ಅಧ್ಯಕ್ಷರೇ, ತಾಲೂಕು ಘಟಕದ ಅಧ್ಯಕ್ಷರುಗಳೇ, ಇಡೀ ಜಿಲ್ಲೆಯಲ್ಲಿ ಜಿಲ್ಲೆಯಿಂದ ಬಂದಿರತಕ್ಕಂತಹ ಎಲ್ಲಾ ತಾಲೂಕು ಘಟಕಗಳ ಪದಾಧಿಕಾರಿಗಳೇ, ರಾಮಸ್ವಾಮಣ್ಣವರೇ, ಆವಲ್ ರೆಡ್ಡಿರವರೇ, ದೇವಣ್ಣವರೇ, ನಾರಾಯಣ ಸ್ವಾಮಿ ಅವರೇ, ಮತ್ತು ವೇದಿಕೆ ಮೇಲೆ ಅಸೀನರಾಗಿರ್ತಕ್ಕಂತಹ ಎಲ್ಲ ತಾಲೂಕು ಮಟ್ಟದ ಈ ಕ್ಷೇತ್ರದ ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳೇ, ವಿವಿಧ ಚುನಾಯಿತ ಪ್ರತಿನಿಧಿಗಳೇ, ಸಹಕಾರ ಸಂಘದ ಪದಾಧಿಕಾರಿಗಳೇ, ತಾಯಂದರೆ, ಸಹೋದರ ಸಹೋದರಿಯರೇ, ಮಾಧ್ಯಮ ಗೆಳೆಯರೇ, ನಿಜವಾಗಿಯೂ ಕೂಡ ಇವತ್ತು ನಿಮ್ಮೆಲ್ಲರನ್ನ ನಾನು ನೋಡಿದಾಗ ನಮ್ಮ ಸಂಸದರು ಹೇಳಿದ್ದಂತ ಮಾತು ಅಕ್ಷರ ಸಹ ನಿಜ ಅಂತ ನನಗನ್ಸ್ತದೆ. ಮಾನ್ಯ ಸಿದ್ದರಾಮಣ್ಣವರು ನಮ್ಮ ಪಾಲಿಗೆ ಮಾಜಿ ಆಗಿಲ್ಲ, ಇವತ್ತು ಕೂಡ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ನನಗೆ ಹೆದರಿಕೆ ಆಗಿತ್ತು. ನಿನ್ನೆ ಒಂದೇ ದಿವಸ ನನಗೆ ಬಂದು ಇಲ್ಲಿ ಸ್ವಲ್ಪ ಯೋಜನೆ ಮಾಡಲಿಕ್ಕೆ ಸಮಯ ಸಿಕ್ಕಿತ್ತು, ತಮಗೆಲ್ಲ ಗೊತ್ತಿದೆ ಕಾರಣಗಳು. ಆದರೂ ಕೂಡ ಸಮುದಾಯದ ನಾಯಕರುಗಳು, ತಾವೆಲ್ಲ ನಮ್ಮ ಪಕ್ಷದ ಎಲ್ಲ ವಿವಿಧ ಮುಖಂಡರುಗಳ ಒಂದು ಕೃಷಿಯಿಂದ ಇವತ್ತು ಇಷ್ಟೊಂದು ಜನ ಒಂದೇ ದಿವಸದಲ್ಲಿ ಸಂಘಟನೆ ಆಗಿರ್ತಕ್ಕಂಥದ್ದು, ಇವತ್ತು ಸಿದ್ದರಾಮಣ್ಣವ್ರ ಮೇಲೆ ಇರ್ತಕ್ಕಂತ ಪ್ರೀತಿಯನ್ನ ನೀವಿವತ್ತು ತೋರಿಸ್ಕೊಟ್ಟಿದ್ದೀರಿ ಲೋಕಕ್ಕೆ ಅಂತ ಕೂಡ ನಾನು ಹೇಳಕ್ಕೆ ಬಯಸ್ತು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಜಿಲ್ಲಾ ಕೇಂದ್ರಕ್ಕೆ ವಿಶೇಷವಾಗಿ ಅನೇಕ ಬಾರಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಬಂದಿದ್ರು. ಪ್ರತಿ ಸಲ ಬಂದಾಗ ಈ ಜಿಲ್ಲಾ ಕೇಂದ್ರಕ್ಕಾಗಲಿ, ಈ ಬರಪೀಡಿತ ಜಿಲ್ಲೆಗಳಿಗಾಗಲಿ ಒಂದಲ್ಲ ಒಂದು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಇವತ್ತು ಶುದ್ಧ ಕುಡಿಯುವ ನೀರನ್ನು ಕೊಟ್ಟಿದ್ದಾರು, ಇವತ್ತು ಮೂರೊತ್ತು ಊಟ ತಿನ್ಬೇಕು ಎಲ್ಲರೂ ಕೂಡ ಅಂತೇಳಿ ಅಕ್ಕಿ ನೀಡಿದಂತವ್ರು ಯಾರು, ಮನೆಗಳನ್ನ ಕಟ್ಸಿಕೊಟ್ಟದಂತವ್ರು ಯಾರು, ಬಯಲು ಸೀಮೆಗೆ ನೀರನ್ನ ನೀರಾವರಿ ಯೋಜನೆಯನ್ನ ಕೊಟ್ಟಂತವ್ರು ಯಾರು, ಪ್ರತಿಯೊಂದು ಯೋಜನೆಯೂ ಕೂಡ ನಿಜವಾಗಿಯೂ ಕೂಡ ಮೊಟ್ಟ ಮೊದಲನೇ ಬಾರಿ ನಾನು ಶಾಸಕನಾಗಿ ಇಂತಹ ಒಬ್ಬ ನೇರ ದಿಟ್ಟವಾದಂತಹ ಮುಖ್ಯಮಂತ್ರಿಗಳ ಕೆಳಗಡೆ ಕೆಲಸ ಮಾಡುವಂತದ್ದು ನಿಜವಾಗಿಯೂ ಕೂಡ ನನ್ನ ಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೆ. ಹಾಗಾಗಿ ಇವತ್ತು ನಮ್ಮ ಸರ್ಕಾರ ಇದ್ದಂತಹ ಸಮಯದಲ್ಲಿ ಕೊಟ್ಟಂತಹ ಕಾರ್ಯಕ್ರಮಗಳು ಇವತ್ತು ಪ್ರತಿಯೊಂದು ಜಾತಿಗೆ, ಪ್ರತಿಯೊಂದು ವರ್ಗದ ಜನರಿಗೆ ಮುಟ್ಟುವಂತಹ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ನೀರಾವರಿ ಇಲಾಖೆಯಲ್ಲಿ ಇತಿಹಾಸದಲ್ಲಿ ಯಾರು ಕೂಡ ಕೊಟ್ಟಿರಲಿಲ್ಲ. 5 ವರ್ಷದಲ್ಲಿ
50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ನೀರಾವರಿ ಯೋಜನೆಗೆ ಖರ್ಚು ಮಾಡಿದ್ದಾರೆ. ಇವತ್ತು ನಮಗೆ ಆ ಬವಣೆ ಅರ್ಥ ಆಗ್ತದೆ. ಇಲ್ಲಿರ್ತಕ್ಕಂತ ಜನರು ಪ್ರತಿಯೊಬ್ಬರು ಕೂಡ ನಾವೆಲ್ಲ ಕೂಡ ಅನುಭವಿಸ್ತಾ ಇದ್ದೀವಿ. ನಮ್ಮ ಒಂದು ತಾಲೂಕಿನಲ್ಲಿ ಇವತ್ತು 100 ಹಳ್ಳಿಗಳಿಗೂ ಹೆಚ್ಚು ಇವತ್ತು ಕುಡಿಯೋ ನೀರಿಲ್ಲ. ಪ್ರತಿ ದಿವಸ ಕಳೆದ್ರೆ ಒಂದಲ್ಲ ಎರಡು ಹಳ್ಳಿಗೆ ಬಂದು ಜನ ಹೇಳ್ತಾರೆ, ಇವತ್ತು ನಮ್ಮ ಗ್ರಾಮಗಳಲ್ಲಿ ನೀರು ಇವತ್ತು ಬತ್ತಿ ಹೋಗಿದೆ, ಬೋರ್ವೆಲ್ಗಳು ಬತ್ತಿ ಹೋಗಿದೆ, ಬೋರ್ವೆಲ್ಗಳನ್ನ ಕೊರೆಸಿ ಅಂತ. ಇದನ್ನ ಅನೇಕ ಮುಖ್ಯಮಂತ್ರಿಗಳಿಂದ ಆಗಿದ್ರು, ಆದರೆ ಈ ಕಷ್ಟವನ್ನ ಯಾರು ಕೂಡ ಅರ್ಥ ಮಾಡ್ಕೊಳ್ಲಿಲ್ವ ಅಂತ ನಾವು ಕೇಳಬೇಕಾಗ್ತದೆ. ಇವತ್ತು ಎತ್ತಿನಹೊಳೆ ಯೋಜನೆಯನ್ನ ನಮ್ಮ ಸಂಸದರು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ಇವತ್ತು 13,000 ಕೋಟಿ ರೂಪಾಯಿಗಳ ಯೋಜನೆ ಎತ್ತಿನಹೊಳೆ ಯೋಜನೆ ನಮಗೆ ಇವತ್ತು ತಂದ್ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಕಾಮಗಾರಿ ಬಹಳ ಬರದಿಂದ ನಡೀತಾ ಇತ್ತು ನಮ್ಮ ಸರ್ಕಾರದಲ್ಲಿ ಕೂಡ. ಈಗ ಸ್ವಲ್ಪ ಭೂಸ್ವಾಧೀನ ಸ್ವಲ್ಪ ನಿಧಾನ ಆಗಿದೆ ಅಂತ ಹೇಳಿ ನಮಗೆ ಅರ್ಥ ಆಗಿದೆ. ಅದು ಖಂಡಿತವಾಗಿಯೂ ಕೂಡ ಭೂಸ್ವಾಧೀನ ಪ್ರಕ್ರಿಯೆ ಮತ್ತೆ ಚಾಲ್ತಿ ಆಗಬೇಕು, ಕಾಮಗಾರಿ ಅದೇ ವೇಗ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ ಸರ್ಕಾರವನ್ನ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಇವತ್ತು HN ವ್ಯಾಲಿ ಮತ್ತು KC ವ್ಯಾಲಿ ಇವೆರಡೂ ಯೋಜನೆಗಳನ್ನ ಯಾಕೆ ತಂದಿದ್ದೀವಿ ಅಂತಂದ್ರೆ ಕುಡಿಯೋ ನೀರಿಗಲ್ಲ. ಈ ಎರಡೂ ಯೋಜನೆಗಳು ಏನು ನಮ್ಮ ಅಂತರ್ಜಲ ಕ್ಷೀಣಿಸಿ ಹೋಗಿದೆ ಆ ಅಂತರ್ಜಲವನ್ನ ವೃದ್ಧಿ ಮಾಡಲಿಕ್ಕೆ ಮಾತ್ರ ಇವತ್ತು ಈ ಎರಡು ಯೋಜನೆಗಳನ್ನ ರೂಪಿಸಿರ್ತಕ್ಕಂಥದ್ದು. ಈ ಎರಡೂ ಜಿಲ್ಲೆಗಳಿಗೆ ಒಟ್ಟು 2,200 ಕೋಟಿ ರೂಪಾಯಿಗಳಲ್ಲಿ ಈ ಯೋಜನೆಗಳನ್ನ ತಂದುಕೊಟ್ರು. ಆದರೆ ಇವತ್ತು ನಮ್ಮ ಭಾಗದಲ್ಲಿ ನೀರಾವರಿ ಹೋರಾಟಗಾರರು ಅಂತ ಹೇಳ್ಕೊಳ್ಳುವಂತ ಜನರು ಇವತ್ತು KC ವ್ಯಾಲಿಗೆ ಸುಪ್ರೀಂ ಕೋರ್ಟ್ಗೆ ಪಂಪ್ ಮಾಡಬಾರದು ಅಂತ ಹೇಳ್ಬಿಟ್ಟು ಆ ನೀರನ್ನ ಸ್ಟೇಯನ್ನ ತಂದಿದ್ದಾರೆ, ತಾತ್ಕಾಲಿಕವಾದಂತ ತಡೆಯನ್ನ ತಂದಿದ್ದಾರೆ. ಅವರಿಗೆ ರೈತರ ಕಾಳಜಿ ಇಲ್ಲ, ರೈತರ ಚಿಂತನೆ ಇಲ್ಲ. ಇವತ್ತು ರೈತರ ಹೆಸರಿನಲ್ಲಿ ಹೋರಾಟಗಾರರ ಹೆಸರಿನಲ್ಲಿ ಹೇಳ್ಕೊಂಡು ಅವ್ರ ಹತ್ರ ಇವ್ರ ಹತ್ರ ಕಮಿಷನ್ ಗಿರಾಕಿಗಳು ಇವೆಲ್ಲ ಕೂಡ ನಾವೆಲ್ಲ ನಾನು ಇಲ್ಲೇ ಹೇಳಿದ್ದೇನೆ. ಅಲ್ಲಿ ನಮ್ಮ ಸಭಾಧ್ಯಕ್ಷರು ರಮೇಶ್ ಕುಮಾರ್ ಅವರು ಕೋಲಾರ್ನಲ್ಲಿ ಹೇಳಿದ್ದಾರೆ, ಪಟ್ಟಭದ್ರ ಹಿತಾಸಕ್ತಿಗಳು ಇದರ ಪಿತೂರಿ ಮಾಡ್ತಾ ಇದ್ದಾವೆ. ಅದಕ್ಕೆ ನಿನ್ನೆ ಮಾಧ್ಯಮ ಗೋಷ್ಠಿಯಲ್ಲಿ ನಾನು ಹೇಳಿದೆ, ಯಾರು ಇದರಿಂದ ಇದ್ದಾರೆ, ಯಾರು ಮೋಸಗಾರರು, ಯಾರು ಕಳ್ಳರು, ಇದನ್ನ ನಮ್ಮ ಕ್ಷೇತ್ರದ ಪರವಾಗಿ ನಮ್ಮ ರೈತರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ. ಇದನ್ನ ಪತ್ತೆ ಹಚ್ಚಬೇಕು, ಪತ್ತೆ ಹಚ್ಚಿ ರೈತರ ಮುಂದೆ ಅವ್ರನ್ನ ತರಬೇಕು ಅಂತೇಳಿ. ಆದರೂ ಕೂಡ ನಾನು ಸಂಸದರಿಗೆ ಮಾತನಾಡಿದ್ದೇನೆ, ಅವ್ರು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ತಾತ್ಕಾಲಿಕ ತಡೆ ಏನಿದೆ ಅದನ್ನೆಲ್ಲ ಕೂಡ ನಾವು ನಿವಾರಣೆ ಮಾಡೋಣ ಅಂತ ಅವರು ಮಾತನ್ನ ಹೇಳಿದ್ದಾರೆ. ಇವತ್ತು ಈ ರಾಜ್ಯ ಪ್ರತಿಯೊಂದು ಸಮುದಾಯಕ್ಕೂ ಕೊಟ್ಟಂತಹ ಅನೇಕ ಕಾರ್ಯಕ್ರಮಗಳು ಪ್ರತಿಯೊಂದು ಜಾತಿಗೂ ಕೂಡ ನಾನು ಹೇಳ್ತೇನೆ, ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಯಾರಾದರೂ ಬಜೆಟ್ ನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹಣವನ್ನ ನಿಗದಿ ಮಾಡಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರು ಅಂತ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಬಹುಶಃ ಪರಿಶಿಷ್ಟ ಜಾತಿಯ ಯಾವೊಬ್ಬ ಮುಖ್ಯಮಂತ್ರಿ ಆಗಿದ್ರೂ ಕೂಡ ಈ ರೀತಿ ಅನುದಾನ ಕೊಡ್ಲಿಕ್ಕೆ ಎದೆಗಾರಿಕೆಯನ್ನು ತೋರಿಸ್ಲಿಕ್ಕೆ ಆಗ್ತಾ ಇತ್ತೋ ಇಲ್ಲ ಅಂತ ನನಗಂತೂ ನಿಜವಾಗಿಯೂ ಕೂಡ ಯೋಚನೆ ಮಾಡಿ. ಆದ್ರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಎಲ್ಲ ರೀತಿಯ ಷಡ್ಯಂತ್ರಗಳು ಮಾಡಿಬಿಟ್ರು, ಅವ್ರು ಇಂಥ ಜಾತಿ ವಿರೋಧನಂತೆ, ಅಂತ ಜಾತಿ ವಿರೋಧನಂತೆ, ಒಕ್ಕಲಿಗರ ಜಾತಿ ವಿರೋಧಿ ಆಗಿದ್ದಿದ್ರೆ ಯಾರ ಕಾಲದಲ್ಲೂ ಕೂಡ ಕೆಂಪೇಗೌಡರ ಜಯಂತಿ ಮಾಡ್ಲಿಕ್ಕೆ ಆಗಿಲ್ಲ, ಸಿದ್ದರಾಮಯ್ಯನವರಿಗೂ ಕೂಡ ಯಾಕೆ ಕಾಯ್ಬೇಕಾಗಿತ್ತು ಅಂತ ನಾವೆಲ್ಲ ಕೂಡ ಕೇಳ್ಬೇಕಾಗಿತ್ತು. ಹಾಗಾಗಿ ದೂರು ಒಬ್ಬರ ಮೇಲೆ ಅಪಪ್ರಚಾರ ಮಾಡುವುದು ರಾಜಕಾರಣದಲ್ಲಿ ಬಹಳ ಸರ್ವೇ ಸಾಮಾನ್ಯ. ಇದು ನಮ್ಮ ಸಮಾಜದಲ್ಲಿ ಹೊಸದೇನಲ್ಲ, ಮಹಾಭಾರತದಲ್ಲಿ ಕೂಡ ನಾವು ನೋಡಿದ್ದೇವೆ. ಇಡೀ ಮಹಾಭಾರತನೇ ಮೋಸದಿಂದ ಕೂಡಿರ್ತಕ್ಕಂಥದ್ದು. ಆ ಮಹಾಭಾರತದಲ್ಲಿ ಧರ್ಮರಾಜನನ್ನ ಯಾವ ರೀತಿ ಸೋಲಿಸಬೇಕು ಅಂತ ಷಡ್ಯಂತ್ರ ಮಾಡಿದ್ರು. ಯಾರು ಷಡ್ಯಂತ್ರ ಮಾಡದಂತವರು? ಮೂಲಭೂತವಾಗಿ ಶಕುನಿ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ.
ಶಕುನಿ ಆಟ ಪಗಡೆ ಆಟ ಗೊತ್ತಲ್ಲ, ಅದೇ ಆಟ ಈ ಧರ್ಮರಾಜನನ್ನು ಕೂಡ ಈ ಕಾಲದಲ್ಲಿ ಸೋಲಿಸಿದ್ರು ಅಂತ ನನಗಂತೂ ಕೂಡ ಬಹಳ ಗುಮಾನಿ ಇದೆ. ಧರ್ಮಯುದ್ಧದಲ್ಲಿ ಗೆದ್ದಿಲ್ಲ, ಅಧರ್ಮವಾಗಿ ಮೋಸದಿಂದ ಗೆದ್ದಿರ್ತಕ್ಕಂಥ ಆಟ ಇದು. ಆದರೆ ವಿಜಯ, ಅಂತಿಮ ವಿಜಯ ಏನಾಗ್ತದೆ, ಮತ್ತೆ ಧರ್ಮರಾಜರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋದನ್ನ ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನು ಹೇಳೋ ಮಾತಂತಲ್ಲ, ಕರ್ನಾಟಕದ 6.5 ಕೋಟಿ ಜನರು ಹೇಳುವಂತ ಮಾತು ಅಂತ ನಾನು ಇವತ್ತು ಭಾವಿಸ್ಕೊಂಡಿದ್ದೇನೆ. ಇವತ್ತು ತಾವೆಲ್ಲ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ಮಾನ್ಯ ನಾಯಕರ ಹೇಳುವಂತ ಮಾತುಗಳನ್ನ ಕೇಳಬೇಕು. ಇವತ್ತು ಇದೊಂದೇ ಅಲ್ಲ, ನಾನು ಮೆಡಿಕಲ್ ಕಾಲೇಜನ್ನ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ಮಾಡಿಕೊಟ್ರು, ಅದಕ್ಕೂ ಕೂಡ ತಡೆ ಒಡ್ಡಿದ್ದಾರೆ. ಮಾನ್ಯ ರೇವಣ್ಣ ಅವರು ಹೇಳುವಂತ ಸಂದರ್ಭದಲ್ಲಿ ನಮಗೆ ಕನಕ ಭವನಕ್ಕೆ ಜಾಗ ಕೊಡಿಸಿ ಅಂತ ಹೇಳಿದ್ರು. 2 ಎಕರೆ ಜಮೀನನ್ನ ಮಾನ್ಯ ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ನಮ್ಗೆ ಈಗಾಗಲೇ ಕೊಟ್ಟಿದ್ರು. ಅದೊಂದೇ ಅಲ್ಲ, ಅಂಬೇಡ್ಕರ್ ಭವನ ಇರ್ಬೋದು, ಬಾಬು ಜಗಜೀವನ್ ರಾಮ್ ಭವನ ಇರ್ಬೋದು, ದೇವರಾಜ ಅರಸ್ ಭವನ ಇರ್ಬೋದು, ಹೀಗೆ ಎಲ್ಲ ಭವನಗಳು ಕೂಡ ಒಂದೇ ಸಂಕೀರ್ಣದಲ್ಲಿ ಮೆಡಿಕಲ್ ಕಾಲೇಜ್ ಪಕ್ಕ ಮಾಡುವಂತಹ ಉದ್ದೇಶ ನಮಗೆ ಇತ್ತು. ಅದನ್ನು ಕೂಡ ಇದೇ ವ್ಯಕ್ತಿ ಉಪಲೋಕಾಯುಕ್ತರ ಮುಂದೆ ಹೋಗಿ ಕ್ಯಾಬಿನೆಟ್ ಅಲ್ಲಿ ಆದಂತಹ ತೀರ್ಮಾನವನ್ನ, ಆ ನಿರ್ಧಾರವನ್ನ ಬದಲ್ ಮಾಡಿದ್ದಾರೆ, ಅದಕ್ಕೆ ಸ್ಟೇ ತಂದಿದೆ. ಹಾಗಾಗಿ ಇವೆಲ್ಲ ಕೂಡ ಕಾನೂನು ರೀತಿಯಲ್ಲಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಕಾನೂನಿನ ಹೋರಾಟ, ಜನಪರವಾದಂತಹ ಹೋರಾಟ ನಿಲ್ಲದಿಲ್ಲ. ಅದು ನಿಧಾನ ಆಗೋದ್ರೆ ಹೊತ್ತು ಯಾರು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಸಾರಿ ಸಾರಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ಬಂದಿರತಕ್ಕಂಥ ಎಲ್ಲ ಸಮುದಾಯದ ಜನರು ಕೂಡ ಇವತ್ತು ತಾವೇನು ಕೂಡ ನೋವನ್ನ ಪಡಬೇಕಾಗಿಲ್ಲ. ಇವತ್ತು ಕನಕ ಜಯಂತಿ, ಕನಕ ಭವನವನ್ನ ಏನು ನೀವೆಲ್ಲ ಕೂಡ ಕಟ್ಟಿಸಬೇಕು ಅಂತಿದ್ದೀರಿ, ಆ ಉದ್ದೇಶಕ್ಕೆ ಆ 2 ಎಕರೆ ಜಮೀನನ್ನ ಈಗಾಗಲೇ ಕಂದಾಯ ಸಚಿವರ ಜೊತೆ ನಾನು ಮಾತನಾಡಿದ್ದೇನೆ. ಅವರು ನನಗೆ ಮಾತನ್ನು ಕೊಟ್ಟಿದ್ದಾರೆ, ಅದು ಹೇಗಾದ್ರೂ ಆಗಿ ಆ ಜಮೀನನ್ನ ನಮಗೆ ಮಾಡಿಸ್ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಅದು ಆದ ಕೂಡಲೇ ಕನಕ ಭವನವನ್ನ ಮತ್ತು ಎಲ್ಲ ಭವನಗಳು ಆ ಸಂಕೀರ್ಣವನ್ನ ಮೆಡಿಕಲ್ ಕಾಲೇಜ್ ಜೊತೆಗೆ ನಾವು ಮಾಡಿಸ್ಕೊಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಮೊಯ್ಲಿ ಸಾಹೇಬ್ರು, ಇನ್ನೆಲ್ಲ 2ನೇ ತಿಂಗಳಿದೆ, ಚುನಾವಣೆ ಭಾಷಣ ಅಲ್ಲದೆ ಹೋದ್ರು ಕೂಡ ಇವತ್ತು ಈ ದೇಶ ನೀವು ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅನ್ನೋದನ್ನ ನೀವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದಾದ್ರೆ, ಶೋಷಿತ ವರ್ಗಗಳು ಮುಂದೆ ಬರಬೇಕು ಅಂದ್ರೆ, ಅಭಿವೃದ್ಧಿ ಆಗಬೇಕು ಅಂತಂದ್ರೆ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಒಂದು ಉದ್ಯೋಗಗಳು ಸಿಗಬೇಕು ಅನ್ನೋದಾದ್ರೆ, ಇವತ್ತು ಮತ್ತೆ ಒಳ್ಳೆಯ ಸರ್ಕಾರ ರಾಹುಲ್ ಗಾಂಧಿರವರಂತಹ ನಾಯಕತ್ವದಲ್ಲಿ ಮತ್ತೆ ಕೇಂದ್ರದಲ್ಲಿ ಸರ್ಕಾರ ಬಂದಾಗ ಇವತ್ತು ಮೊಯ್ಲಿ ಸಾಹೇಬ್ರಿಗೆ ಅಂತವ್ರಿಗೆ ಹೆಚ್ಚಿನ ಶಕ್ತಿ ಸಿಗ್ತದೆ. ಅವರು ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, ಸಿಇಟಿಯನ್ನ ತಂದಿರತಕ್ಕಂತಹ ಒಬ್ಬ ನಿಜವಾದಂತಹ ಹಿಂದುಳಿದ ವರ್ಗಗಳು ಬಡವರ ಮಕ್ಕಳ ಬಗ್ಗೆ ಅಪಾರವಾದಂತಹ ಚಿಂತನೆಯನ್ನ ಇಟ್ಕೊಂಡು ಆ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ರು. ಹಾಗಾಗಿ ಆ ತೀರ್ಮಾನದಿಂದ ಇವತ್ತಿಗೂ ಕೂಡ ಸಾವಿರಾರಲ್ಲ ಲಕ್ಷಾಂತರ ಇಂಜಿನಿಯರ್ಗಳು, ಮೆಡಿಕಲ್ ಡಾಕ್ಟರ್ಗಳು ಕೂಡ ಇವತ್ತು ಆಗ್ತಾ ಇದ್ದಾರೆ. ಇದನ್ನೆಲ್ಲ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಕಾರ್ಯಕ್ರಮಗಳ ಮುಖೇನ ಈ ನಾಯಕರುಗಳು ಜನರ ಪರವಾಗಿದ್ದಾರೆ. ಇಂತಹ ನಾಯಕರುಗಳಿಗೆ ಪುಷ್ಟಿಯನ್ನ ಕೊಡುವಂಥದ್ದು, ಬಲವನ್ನ ತಂದು ಕೊಡುವಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ಕೊಳ್ತಾ, ಇವತ್ತು ಕನಕ ಜಯಂತಿ ಅತ್ಯಂತ ಅರ್ಥಪೂರ್ಣವಾಗಿದೆ. ಯಾವ ಯಾವ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಕನಕ ಉದ್ದೇಶ ಮಾಡಿದ್ರು, ಎಲ್ಲ ಸಮಾಜ ಸುಧಾರಕರು ಕೂಡ ಅದನ್ನೇ ಬಯಸ್ತಾರೆ. ಎಲ್ಲ ಸಮಾಜಗಳು, ಎಲ್ಲ ಸಮುದಾಯಗಳು, ಎಲ್ಲ ಜಾತಿಗಳು ಸೇರಿ ಒಂದು ಸುಂದರವಾದಂತಹ ಶಾಂತಿಯಿಂದ ಕೂಡಿರ್ತಕ್ಕಂತ ಸಮಾಜವನ್ನ ನಾವು ಕಟ್ಟಬೇಕು ಅನ್ನೋದೇ ಅವರೆಲ್ಲರ ಒಂದು ಆಶಯ ಆಗಿದೆ. ಆ ಆಶಯಕ್ಕೆ ಆ ಆಶಯದ ಒಂದು ಪ್ರಕಾರ ನಾವೆಲ್ಲ ಕೂಡ ನಾವು ಕೂಡ ನಡ್ಕೊಂಡು ಹೋಗಬೇಕು. ಅದಕ್ಕೆ ಚಿಕ್ಕಬಳ್ಳಾಪುರ ನಿಜವಾಗಿಯೂ ಕೂಡ ಒಂದು ನಾಂದಿ ಆಡಿದೆ. ಇದು ಮೊದಲಲ್ಲ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಡಾಕ್ಟರ್ ಅಂಬೇಡ್ಕರ್ ಅವರ 125ನೇ ಜಯಂತಿಯನ್ನ ಭಾರತದ ದೇಶದಲ್ಲೇ ಬಹುಶಃ ಅಂತ ಅದ್ದೂರಿಯಾಗಿ ಯಾರು ಕೂಡ ಮಾಡ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅಂತಹ ಒಂದು ಅದ್ದೂರಿ ಕಾರ್ಯಕ್ರಮ ಇದೇ ಚಿಕ್ಕಬಳ್ಳಾಪುರ ನಗರದಲ್ಲಿ ನಾವು ಮಾಡಿದ್ವು.
ಅದೇ ರೀತಿ ವಾಲ್ಮೀಕಿ ಜಯಂತಿ ಮಾಡಿದ್ವು, ಕೆಂಪೇಗೌಡರ ಜಯಂತಿ ಮಾಡಿದ್ವು, ಇವತ್ತು ನಾವು ಕನಕ ಜಯಂತಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಈ ಒಂದು ಕ್ಷೇತ್ರದ ಜನರ ಹೃದಯ ಶ್ರೀಮಂತಿಕೆಯನ್ನ ತೋರಿಸುತ್ತೆ. ನಿಮಗೆಲ್ಲರಿಗೂ ಕೂಡಿ ನಾನು ಕೋಟಿ ನಮಸ್ಕಾರಗಳನ್ನ ನಿಮಗೆ ಸಲ್ಲಿಸಲಿಕ್ಕೆ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು ಸರ್ ಡಾಕ್ಟರ್ ಸುಧಾಕರ್ ಅವರಿಗೆ. ಜನತೆಯ ಒಳಿತಿಗಾಗಿ ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಧರ್ಮಯುತ ಮಾಡಲಿಕ್ಕೆ ನಾವು ಯಾವತ್ತೂ ರೆಡಿ ಇದ್ದೇವೆ, ಹಿಂದಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಇದೊಂದು ಸಾಮಾಜಿಕ ಸಂಘರ್ಷ.